ನಾನು ಹಣ ಮಾಡಬಹುದು ಅಂದ್ರೆ ನನ್ನ ಪಿಎಸ್ಐ ಸ್ಕ್ಯಾಮ್ ಆಯ್ತು ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ನನಗೆ ಆ ಎವಿಡೆನ್ಸ್ ಸಿಕ್ಕಿದ್ದಾಗನೆ ಸಿಒಡಿ ತನಿಖೆಗೆ ಒಳಪಡಿಸಿದೆ ಸುಮಾರು 107 ಜನ ಅವರನ್ನ ಅರೆಸ್ಟ್ ಮಾಡಿಸಿದ್ದೀನಿ ಐಪಿಎಸ್ ಅಧಿಕಾರಿ ಒಬ್ಬಟ್ಟಿ ಎಡಿಜಿಪಿ ರ್ಯಾಂಕ್ನವರನ್ನು ಕೂಡ ಅರೆಸ್ಟ್ ಮಾಡಿಸಿ ಈಗ ಜೈಲಿನೊಳಗಿದ್ದಾರೆ ಇಡೀ ದೇಶದಲ್ಲಿ ಪ್ರಥಮ ಇದು ಐಪಿಎಸ್ ಅಧಿಕಾರಿಯನ್ನ ಅರೆಸ್ಟ್ ಮಾಡಿಸಿರ್ತಕ್ಕಂಥ ಹೀಗೆ ನಮ್ಮ ಜೀವನದಲ್ಲಿ ಒಂದು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಬದುಕುವ ಕೆಲಸವನ್ನ ನಾನಿವತ್ತು ಮಾಡಿದ್ದೇನೆ ಯಾರು ಟೀಕೆ ಬಂದರೆ ನನಗೆ ಯಾರು ಸರ್ಟಿಫಿಕೇಟಿನ ಅಗತ್ಯ ಇಲ್ಲ ನನ್ನ ಆತ್ಮ ಎಲ್ಲಿವರೆಗೂ ಕಳ್ಳ ಅಂತದೆ ಅಲ್ಲಿವರೆಗೂ ನಾನು ಧೈರ್ಯವಾಗಿ ಬದುಕ್ತೇನೆ ಕಳ್ಳ ಅಂದ ದಿವಸ ಸೂಸೈಡ್ ಮಾಡ್ತಿರ್ತೇನೆ ಅಂತ ಸಂದರ್ಭಗಳು ಬಂದಾಗ ನಾನು ಸೂಸೈಡ್ ಮಾಡ್ತಿರ್ತೇನೆ ಅದು ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನನ್ನ 45 ವರ್ಷದ ಸಾರ್ವಜನಿಕ ಬದುಕು ತೀರ್ಥಹಳ್ಳಿಯಲ್ಲಿ ನನ್ನ ವೈಯಕ್ತಿಕ ಜೀವನ ನನ್ನ ಮನೆಯಲ್ಲಿ ಬಾಗ್ಲೇ ಇಲ್ಲ ಎಲ್ಲಾ ಕಡೆ ಸಾರ್ವಜನಿಕರು ಓಡಾಟ ಇದೆ ನನ್ನ ಮನೆ ಅಷ್ಟೊಂದು ಪಾರದರ್ಶಕವಾಗಿದೆ ಎಲ್ಲರಿಗೂ ಓಪನ್ ಯಾವ ಗಾಡ್ರೇಜ್ ಬೀರುಗಳಿಗೂ ಬೀಗ ಹಾಕಲ್ಲ ಹೀಗೆ ಬದುಕಿದ್ದೇವೆ ಅವನು ಹೀಗಾಗಿ ಇವತ್ತು ಜನ ಪ್ರೀತಿ ಮಾಡ್ತಾರೆ ನನಗೆ ಯಾವ ಹಿನ್ನೆಲೆ ಇಲ್ಲ ನನಗೊಂದು ಶ್ರೀಮಂತಿಕೆ ಹಿನ್ನೆಲೆ ಇಲ್ಲ ಶ್ರೀಮಂತ ರಿಲೇಟಿವ್ಸ್ ಇಲ್ಲ ನನಗೆ ಆದರೂ ಕೂಡ ಜನರ ಪ್ರೀತಿಯಿಂದ ಬೆಳೆದಂತವ್ರು ಜನ ಇವತ್ತು ನಮ್ಮವರು ಅಂತ ಹೇಳಿ ನಮ್ಮ ನಡವಳಿಕೆಯಿಂದ ನಮ್ಮ ಕೆಲಸದಿಂದ ನಮ್ಮ ಹೋರಾಟದಿಂದ ಇವತ್ತು ತೀರ್ಥಹಳ್ಳಿಯ ಆ ಜನ ನನ್ನನ್ನು ಎತ್ತಿ 4ನೇ ಬಾರಿಗೆ ಶಾಸನಸಭೆಗೆ ಕಳಿಸಿದ್ದಾರೆ ಹಾಗಾಗಿ ನಾನು ಹೆಚ್ಚು ಕಮ್ಮಿ ಒಂದು ಅವಧಿನಲ್ಲಿ ಒಂದು ಅಥವಾ ಎರಡು ಸಾರಿ ಮಲೆನಾಡಿನ ಈ ಭಾಗದ ನಿಮ್ಮನ್ನೆಲ್ಲ ಸೇರಿಸುವ ಕೆಲಸ ಮಾಡಿದ್ದೀನಿ ಈಗೊಂದು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್